ನಮಸ್ತೆ ವೀಕ್ಷಕರೇ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಸಂಪೂರ್ಣ ಗೌಡ. ನೀವಿನ್ನೂ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ರಾಮ ಲಕ್ಷ್ಮಣರು ಕಿಷ್ಕಿಂಧೆಯಲ್ಲಿ ಜಾಂಬವಂತ ವಾಯುಪುತ್ರ ಆಂಜನೇಯ ಮತ್ತು ಸುಗ್ರೀವರನ್ನು ಸಂಧಿಸುತ್ತಾರೆ. ತನ್ನ ಪತ್ನಿ ಮತ್ತು ರಾಜ್ಯವನ್ನು ಅಪಹರಿಸಿದ ಅಣ್ಣ ವಾಲಿಯನ್ನು ಕೊಂದು ರಾಮನು ತನಗೆ ನ್ಯಾಯ ಒದಗಿಸಬೇಕೆಂದು, ಸೀತೆಯ ಅನ್ವೇಷಣೆಗೆ ಸುಗ್ರೀವನು ಶ್ರೀರಾಮನಿಗೆ ಸಹಾಯ ಮಾಡಬೇಕೆಂದು ಒಪ್ಪಂದವಾಯಿತು. ಶ್ರೀರಾಮ ವಾಲಿಯನ್ನು ಸಮ್ಮರಿಸಿದ, ಆದರೆ ಸುಗ್ರೀವ ಒಪ್ಪಂದದಂತೆ ನಡೆಯದೆ ವಿಳಂಬ ಮಾಡುತ್ತಾನೆ. ಇದರಿಂದ ಕೋಪಗೊಂಡ ಲಕ್ಷ್ಮಣ ಸುಗ್ರೀವನ ಮೇಲೆ ಯುದ್ಧಕ್ಕೆ ಹೊರಡುತ್ತಾನೆ. ಲಕ್ಷ್ಮಣನ ಕೋಪ ಕಂಡು ಹೆದರಿದ ಸುಗ್ರೀವನ ಪತ್ನಿ ಲಕ್ಷ್ಮಣನ ಕ್ಷಮೆ ಕೋರಿ ತನ್ನ ಪತ್ನಿಯನ್ನು ಎಚ್ಚರಿಸುತ್ತಾಳೆ. ಸುಗ್ರೀವ ಕೂಡಲೇ ತನ್ನ ವಾನರ ಸೇನೆಯನ್ನು ನಾಲ್ಕು ಭಾಗ ಮಾಡಿ ನಾಲ್ಕು ದಿಕ್ಕುಗಳಿಗೆ ಕಳುಹಿಸುತ್ತಾನೆ. ಕಳುಹಿಸುವ ಮುನ್ನ ಇನ್ನು ಒಂದು ತಿಂಗಳೊಳಗೆ ಸೀತೆಯ ಸುಳಿವು ತಿಳಿಯದೆ ಹಿಂದಿರುಗಿದರೆ ಎಲ್ಲರಿಗೂ ಮರಣ ದಂಡನೆ ವಿಧಿಸಲಾಗುವುದು ಎಂದು ಕಟ್ಟಾಜ್ಞೆ ಮಾಡುತ್ತಾನೆ. ಸುಗ್ರೀವನ ಅಂದಿನ ಆಜ್ಞೆಯನ್ನೇ ಇಂದಿಗೂ ನಾವು ನಮ್ಮ ಸಂವಿಧಾನದಲ್ಲಿ ಸುಗ್ರೀವಾಜ್ಞೆ ಎಂಬುದಾಗಿ ಬಳಸುತ್ತೇವೆ. ಪೂರ್ವ, ಪಶ್ಚಿಮ ಮತ್ತು ಉತ್ತರ ದಿಕ್ಕುಗಳಿಗೆ ತೆರಳಿದವರು ಸೀತೆಯ ಸುಳಿವನ್ನು ತಿಳಿಯದೆ ನಿರಾಶರಾಗುತ್ತಾರೆ. ಜೀವ ಭಯ ಬೇರೆ, ಆದರೆ ರಾವಣಾಸುರನು ಸೀತೆಯನ್ನು ಅಪಹರಿಸಿಕೊಂಡು ಲಂಕೇತ ಹೋಗಿರುವ ವಿಷಯವು ದಕ್ಷಿಣ ದಿಕ್ಕಿಗೆ ಹೋಗಿದ್ದ ಜಾಂಬವಂತ ಸೇನಾಧಿಪತಿ ಅಂಗದ ಮತ್ತು ಹನುಮಂತರವರಿಗೆ ಜಟಾಯುವಿನ ಅಣ್ಣನಾದ ಸಂಪತ್ತಿಯಿಂದ ತಿಳಿದು ಬರುತ್ತದೆ. ಸೀತೆಯ ಸುಳಿವು ತಿಳಿದ ನಂತರ ಲಂಕೆಗೆ ಯಾರು ಹೋಗಬೇಕೆಂಬ ಸಮಸ್ಯೆ ಎದುರಾಗುತ್ತದೆ. ಆಗ ಜ್ಞಾನವೃದ್ಧನಾದ ಜಾಂಬವಂತನ ಸಲಹೆಯಂತೆ ವಾಯುಪುತ್ರ ಹನುಮಂತನು ಬೃಹತ್ ರೂಪ ತಾಳಿ ಸಮುದ್ರ ಲಂಘನ ಮಾಡುತ್ತಾನೆ. ಆಕಾಶ ಮಾರ್ಗದಲ್ಲಿ ಹೋಗುತ್ತಿದ್ದಾಗ ಗಂಧರ್ವ ಕನ್ಯೆಯೊಬ್ಬಳು ರಾಕ್ಷಸಿ ರೂಪದಲ್ಲಿ ಬಂದು ರಾಮದೂತ ಹನುಮಂತನ ಶಕ್ತಿಯನ್ನು ಪರೀಕ್ಷಿಸುತ್ತಾಳೆ. ಇದಾದ ನಂತರ ಮೈನಾಕನೆಂಬ ಪರ್ವತರಾಜ ಸ್ವಲ್ಪ ಸಮಯ ವಿಶ್ರಾಂತಿ ಪಡೆದು ಹೋಗುವಂತೆ ವಿನಂತಿಸುತ್ತಾನೆ. ಆದರೆ ರಾಮಸೇವ ತತ್ಪರನಾದ ಆಂಜನೇಯ ಅದನ್ನು ನಯವಾಗಿ ತಿರಸ್ಕರಿಸಿ ಕಾರ್ಯ ಪ್ರವೃತ್ತನಾಗುತ್ತಾನೆ. ಒಂದು ನೊಣವೂ ಕೂಡ ಒಳ ಪ್ರವೇಶಿಸದಂತೆ ಲಂಕಾದ್ವಾರದಲ್ಲಿ ಕಾವಲಿದ್ದ ಲಂಕಿಣಿಯನ್ನು ಸೋಲಿಸಿ ನೇರವಾಗಿ ಲಂಕೆ ಪ್ರವೇಶಿಸುತ್ತಾನೆ ಹನುಮ. ಒಮ್ಮೆ ನಗರವನ್ನೆಲ್ಲ ಸೂಕ್ಷ್ಮವಾಗಿ ಪರಿಶೀಲಿಸುತ್ತಾನೆ. ಸೀತೆ ಅಶೋಕವನದಲ್ಲಿರುವುದು ಅವನಿಗೆ ತಿಳಿಯುತ್ತದೆ. ರಾಕ್ಷಸಿಯರ ಕಾವಲಿನಲ್ಲಿದ್ದ ಸೀತೆಗೆ ಶ್ರೀರಾಮನ ಮುದ್ರೆಯುಂಗುರ ಕೊಡುತ್ತಾನೆ ಆಂಜನೇಯ. ತಾಯಿ ಬನ್ನಿ, ಈಗಿಂದೀಗಲೇ ನಾನು ನಿಮ್ಮನ್ನು ಶ್ರೀರಾಮಚಂದ್ರ ಬಳಿಗೆ ಕರೆದೊಯ್ಯುತ್ತೇನೆ ಎನ್ನುತ್ತಾನೆ ವೀರ ಅಂಜನಾ ಪುತ್ರ. ಆದರೆ ಸ್ವತಃ ಶ್ರೀರಾಮನೇ ಬಂದು ನನ್ನನ್ನು ಕರೆದೊಯ್ಯಬೇಕು, ಅದು ಧರ್ಮ ಎನ್ನುತ್ತಾಳೆ ಸೀತಾದೇವಿ. ನಂತರ ಅಶೋಕವನದಲ್ಲೆಲ್ಲ ಧ್ವಂಸ ಮಾಡಿದ ಹನುಮ ಅಡ್ಡಿಪಡಿಸಲು ಬಂದ ಅನೇಕ ರಾಕ್ಷಸರನ್ನು ಸಂಹರಿಸುತ್ತಾನೆ. ಕೊನೆಗೆ ರಾವಣನ ಪುತ್ರ ಇಂದ್ರಜಿತ್ತುವಿನ ಬ್ರಹ್ಮಾಸ್ತ್ರಕ್ಕೆ ತಲೆಬಾಗಿ ಬಂಧಿಯಾಗಿರುತ್ತಾನೆ. ರಾವಣನ ಆಸ್ಥಾನದಲ್ಲಿ ಶ್ರೀರಾಮನ ಶಕ್ತಿಯ ಬಗ್ಗೆ ವಿವರಿಸುತ್ತಾನೆ. ಕೋಪಗೊಂಡ ರಾವಣ ಆಂಜನೇಯನ ಬಾಲಕ್ಕೆ ಬೆಂಕಿ ಹಚ್ಚಿಸುತ್ತಾನೆ. ತನ್ನ ಬಾಲದ ಬೆಂಕಿಯಿಂದಲೇ ಲಂಕೆ ಕಿಚ್ಚು ಹಚ್ಚಿ ಹಿಂದಿರುಗಿ ಬಂದು ತಾನು ಸೀತೆಯನ್ನು ಕಂಡಿದ್ದು, ರಾಕ್ಷಸರನ್ನು ಕೊಂದದ್ದು, ಲಂಕೆಗೆ ಬೆಂಕಿ ಹಚ್ಚಿದ್ದು ಎಲ್ಲವನ್ನು ವಿವರಿಸುತ್ತಾನೆ. ಇದನ್ನು ಲಂಕಾಕಾಂಡವೆಂದು ಕರೆಯುವುದುಂಟು. ಇದರಲ್ಲಿ ರಾಮ ರಾವಣರ ಯುದ್ಧದ ವರ್ಣನೆ ಇದೆ. ಹನುಮಂತನಿಂದ ಸೀತೆಯ ವಿಷಯ ತಿಳಿದ ಶ್ರೀರಾಮ ಲಕ್ಷ್ಮಣ ಸುಗ್ರೀವರು ಸಂತೋಷ ಪಡುತ್ತಾರೆ. ಆಂಜನೇಯನ ಸಾಹಸವನ್ನು ಮೆಚ್ಚುತ್ತಾರೆ. ತಕ್ಷಣವೇ ಕಾರ್ಯ ಪ್ರವೃತ್ತರಾಗಿ ದಕ್ಷಿಣದ ಸಮುದ್ರದತ್ತ ಹೊರಡುತ್ತಾರೆ. ನಂತರ ಅಲ್ಲಿ ರಾವಣನ ಸಹೋದರನು ಧರ್ಮಾತ್ಮನೂ ಆದ ವಿಭೀಷಣನು ಶ್ರೀರಾಮನಿಗೆ ಶರಣಾಗುತ್ತಾರೆ. ವಾನರ ವೀರರಾದ ನಳ ಮತ್ತು ನೀಲ ಎಂಬುವರ ನೇತೃತ್ವದಲ್ಲಿ ಸಮುದ್ರಕ್ಕೆ ಸೇತುವೆಯನ್ನು ನಿರ್ಮಿಸಲಾಗುತ್ತದೆ. ಅದನ್ನೇ ಇಂದು ನಾವು ರಾಮ ಸೇತು ಎಂದು ಕರೆಯುತ್ತೇವೆ. ವಾನರ ಸೇನೆ ಲಂಕೆ ಸೇರುತ್ತದೆ. ಭಯಂಕರವಾದ ಯುದ್ಧ ನಡೆಯುತ್ತದೆ. ಇಂದ್ರಜಿತ್ ಬಿಟ್ಟ ಬಾಣದಿಂದ ಲಕ್ಷ್ಮಣ ಮೂರ್ಛೆ ಹೋಗುತ್ತಾನೆ. ಆಗ ಹನುಮಂತ ವಿವಿಧ ಜೀವ ರಕ್ಷಕ ಔಷಧೀಯ ಸಸ್ಯಗಳ ಸಂಜೀವಿನಿ ಪರ್ವತವನ್ನೇ ಒತ್ತು ತಂದು ಲಕ್ಷ್ಮಣನ ಜೀವ ಕಾಪಾಡುತ್ತಾನೆ. ಅಂತಿಮವಾಗಿ ರಾವಣ, ಕುಂಭಕರ್ಣ, ಇಂದ್ರಜಿತ್ ಮುಂತಾದವರ ಸಂಹಾರವಾಗುತ್ತದೆ. ವಿಭೀಷಣನಿಗೆ ಲಂಕೆ ಪಟ್ಟ ಕಟ್ಟುತ್ತಾನೆ ಶ್ರೀರಾಮ. ಶ್ರೀರಾಮ ಅಯೋಧ್ಯೆಗೆ ಮರಳುತ್ತಾನೆ. ಶ್ರೀರಾಮನ ಪಟ್ಟಾಭಿಷೇಕವಾಗುತ್ತದೆ. ಹೀಗೆ ಎಲ್ಲವೂ ಸುಖಾಂತ್ಯವಾಗಿ ಸೀತೆ ಗರ್ಭಿಣಿಯೂ ಆಗಿದ್ದ ಸುಖ ಸಮಯದಲ್ಲಿಯೇ ಸೀತೆಯ ಚರಿತ್ರೆಯದ ಬಗ್ಗೆ ಅಪನಿಂದೆಯ ಮತ್ತೊಂದು ಕೇಳಿಬರುತ್ತದೆ ರಾಮನಿಗೆ. ರಾಮನು ಸೀತೆಯನ್ನು ಕಾಡಿಗೆ ಕಳುಹಿಸಿದ. ಅಡವಿಪಾಲದ ಸೀತೆ ವಾಲ್ಮೀಕಿ ಋಷಿಗಳ ಆಶ್ರಮ ಸೇರುತ್ತಾಳೆ. ಕಾಡಿನಲ್ಲಿಯೇ ಸೀತೆ ಅವಳಿ ಮಕ್ಕಳಿಗೆ ಜನ್ಮ ನೀಡುತ್ತಾಳೆ. ಅವರೇ ಶ್ರೀರಾಮನ ಉತ್ತರಾಧಿಕಾರಿಗಳಾದ ಲವಕುಶರು. ಋಷ್ಯಾಶ್ರಮದಲ್ಲಿಯೇ ಲವಕುಶರು ಬೆಳೆದು ದೊಡ್ಡವರಾಗುತ್ತಾರೆ. ಮುಂದೆ ಶ್ರೀರಾಮ ಅಶ್ವಮೇಧ ಯಾಗ ಮಾಡಿದಾಗ ಲವಕುಶರು ಯಾಗದ ಕುದುರೆಯನ್ನು ಬಂಧಿಸುತ್ತಾರೆ. ಆಗ ನಡೆದ ಯುದ್ಧದಲ್ಲಿ ರಾಮನ ಸಹೋದರನನ್ನೆಲ್ಲ ಲವಕುಶರು ಸೋಲಿಸುತ್ತಾರೆ.
ಕೊನೆಗೆ ಲವಕುಶರು ತನ್ನ ಮಕ್ಕಳೆಂಬುದು ರಾಮನಿಗೆ ತಿಳಿಯುತ್ತದೆ. ಸೀತೆ ಆಶ್ರಮದಲ್ಲಿರುವುದು ತಿಳಿಯುತ್ತದೆ ರಾಮನಿಗೆ. ಸೀತೆಯನ್ನು ಮರಳಿ ಕರೆತರಬೇಕೆಂದು ರಾಮನ ಬಯಕೆಯಾಗಿರುತ್ತದೆ. ಆದರೆ ಈ ಎಲ್ಲ ಅಪಮಾನಗಳಿಂದ ನೊಂದ ಸೀತೆ ತನ್ನ ತಾಯಿಯದ ಭೂಮಾತೆಯನ್ನು ಕರೆಯುತ್ತಾಳೆ. ಭೂಮಿಯ ಮಗಳಾಗಿ ಬಂದಿದ್ದ ಸೀತೆ ಮತ್ತೆ ತನ್ನ ಮಾತೆಯ ಒಡಲನ್ನೇ ಸೇರುತ್ತಾಳೆ. ವಾಲ್ಮೀಕಿ ವಿರಚಿತ ರಾಮಾಯಣವನ್ನು ಯಾಗ ಮಂಟಪದಲ್ಲಿ ಲವಕುಶರ ಬಾಯಿಂದ ಕೇಳಿ ರಾಮ ದುಃಖಿತನಾಗುತ್ತಾನೆ. ಕೊನೆಗೆ ಬ್ರಹ್ಮದೇವರ ಸಲಹೆಯಂತೆ ಶ್ರೀರಾಮ ತನ್ನ ಅವತಾರ ಮುಗಿಸುತ್ತಾನೆ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ರಾಮಾಯಣದ ಏಳು ಕಾಂಡಗಳು. ಉಳಿದ ಭಾಗವನ್ನು ಸಂಚಿಕೆಯಲ್ಲಿ ತಿಳಿಸಿಕೊಡ್ತೀವಿ. ಧನ್ಯವಾದಗಳು ವೀಕ್ಷಕರೇ. ನೀವಿನ್ನೂ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.